ಅಂದ್ರೆ ಆ ದಿನಗಳು ತಿರುಗಿ ನೋಡಿದಾಗ ಅಂದ್ರೆ ಒಂದ್ ರೀತಿಯಲ್ಲಿ ಅದೇ ಒಂದ್ ರೀತಿಯ ಸಿನಿಮಾ ತರ ಕಾಣಿಸುತ್ತೆ. ಅಬ್ಸಲ್ಯೂಟ್ಲಿ, ನಮ್ಮ ಶೂಟಿಂಗ್ ಟೈಮ್ ಬಗ್ಗೆ ನಾನೊಂದು 5-6 ಸಿನಿಮಾ ಮಾಡ್ಬಿಡ್ಬೋದು. ಯಾಕಂದ್ರೆ ನಮಗೆ ತಿಳುವಳಿಕೆ ಮೀರಿ ಏನೆಲ್ಲ ಸಾಧ್ಯ ಇಲ್ಲ ಅನ್ಕೊಂಡಿದ್ವೋ ಅದೆಲ್ಲ ಮಾಡಿಬಿಟ್ಟಿದೀವಿ. ಅಲ್ಲಿ ಕ್ರೇನ್ ಇಲ್ದಿರೋ ಕ್ರೇನ್ ಶಾಟ್ಸ್ ಮಾಡಿದ್ದೀವಿ. ಎರಡು ತೆಂಗಿನ ಮರ ಅನ್ನೋ ಅದು ಅಡಿಕೆ ಮರಕ್ಕೆ ಒಂದು ಬಂಬು ಕಟ್ಬಿಟ್ಟು ಯಾರ ಮನೆಯಿಂದಾನೋ ಒಂದು ವುಡನ್ ತೊಟ್ಲು ತಂದು ಅದಕ್ಕೆ ಒಂದು ಎರಡು ಬಾವಿ ರಾಟೆ ಹಾಕ್ಬಿಟ್ಟು ಕ್ಯಾಮ್ರಾಮ್ಯಾನ್ ಕೂರಿಸ್ಬಿಟ್ಟು ಕ್ರೇನ್ ಶಾಟು ಬೇಕು ಅಂದರೆ ಅವ್ರಿಗೆ ಬೇಕು. ಅದು ಆಗಲ್ಲ ಅನ್ನೋದೆಲ್ಲ ಪ್ರತಿಯೊಂದಿಲ್ಲ. ಅಂಡರ್ ವಾಟರ್ ಶಾಟು ಫಸ್ಟ್, ಸೊ ಒಂದು ದೊಡ್ಡ ಡ್ರಮ್ ರೆಡಿ ಮಾಡಿ ಅದರೊಳಗೊಂದು ವೆಲ್ಡಿಂಗ್ ಮಾಡಿ ಒಂದು ಗ್ಲಾಸ್ ಹಾಕಿ. ಸೊ ಇವತ್ತಿಗೂ ನೀವು ಮಾಲ್ಗುಡಿ ಡೇಸ್ ಅಥವಾ ಒಂದು ಮುತ್ತಿನ ಕತೆ ನೋಡಿದ್ರೆ ದಟ್ ಈಸ್ ದ ರಿಗ್ ಡಿಸೈನ್ಡ್ ಅಂಡ್ ಡೆವಲಪ್ಡ್ ಬೈ ಮಿಸ್ಟರ್ ಶಂಕರ್ನಾಗ್. ನಮಗೆ ಫಾರಿನ್ ಕ್ಯಾಮ್ರಾ, ಅದು ಅಂಡರ್ ವಾಟರ್ ಕ್ಯಾಮ್ರಾ ಇಲ್ವಾ, ಮಾಡೋಣ ಯಾಕೆ ನಮಗೆ. ಸೊ ನಿಜವಾದ ಜುಗಾಡ್ ಅಂತೀವಿ ಏನು ಹಿಂದಿಯಲ್ಲಿ, ನಾವು ಅಡ್ಜಸ್ಟ್ ಮಾಡ್ಬಿಡ್ತೀವಿ ಅಂತೆಲ್ಲ. ಅವರು ನಂಬರ್ ಒನ್ ಅದರಲ್ಲಿ, ಅದು ಬೇಕು ಆಗಬೇಕು ಆಗಬೇಕು ಆಗಬೇಕು. ಸೊ ಇವತ್ತಿಗೂ ತುಂಬ ಜನ ಗೊತ್ತಿಲ್ಲ ಸ್ವಾಮಿದು ಮನೆ ಏನು ಮಾಲ್ಗುಡಿ ಡೇಸಲ್ಲಿ, ಅದು ಮೂರು ಡಿಫ್ರೆಂಟ್ ಮನೆ, ಅದು ಒಂದೇ ಮನೆ ಅಲ್ಲ. ಅದು ಅಟ್ಟಾನೇ ಬೇರೆ, ಅಂಗಳಾನೇ ಬೇರೆ, ಫ್ರಂಟೇ ಬೇರೆ. ಕಂಟಿನ್ಯೂಟಿ ಹೆಂಗೆ? ಅಷ್ಟು ಅವ್ರ ಮೈಂಡಲ್ಲಿ ಅಷ್ಟು ಕ್ಲಾರಿಟಿ ಇತ್ತು, ಅಷ್ಟು ವಿಷನ್ ಇತ್ತು ಅವ್ರಿಗೆ. ಇಲ್ಲಿ ಮೆಟ್ಲು ಹತ್ತಿದ್ರೆ ಅಲ್ಲಿ ಮೆಟ್ಲಿಂದ ಬರ್ತಾನೆ. ಸೊ ಅದು ಕರೆಕ್ಟ್ ಅದು. ಸೊ ಆ ರೀತಿ ಮ್ಯಾಚ್ ಮಾಡ್ಕೊಂಡೋಗಿ ಇವತ್ತಿಗೂ ಆ ಮೂರು ಮನೆಗೆ ಹೋದರೆ ನನಗೇ ಅನಿಸುತ್ತೆ ಇದು ಹೆಂಗೆ ಕಂಟಿನ್ಯೂಟಿ, ಯಾವ ರೆಫರೆನ್ಸಲ್ಲಿ ಇಟ್ಕೊಂಡಿರ್ತಾರೆ ಇದನ್ನು ಅಂತ. ಸೊ ಮೂರು ಡಿಫ್ರೆಂಟ್ ಮನೆ ಒಂದು ಮನೆ ಆಗಿರುತ್ತೆ, ಎರಡು ಡಿಫ್ರೆಂಟ್ ಸ್ಕೂಲ್ ಒಂದು ಸ್ಕೂಲ್ ಆಗೋಗುತ್ತೆ. ನಮ್ಮ ಬೇಗೂರ ಹತ್ರ ಇರೋ ಒಂದು ಒಂದು ಗುಡ್ಡ ಇದೆ, ಇವಾಗೆಲ್ಲ ಅದು ಡೆವಲಪ್ ಆಗೋಗಿದೆ. ಅಲ್ಲೊಂದು ಒಂದು ಕೇವ್ಸ್ ಎಲ್ಲ ಇದೆ. ಸೊ ಆ ಕೇವ್ಸನ್ನು ಮಾಲ್ಗುಡಿ ಡೇಸಲ್ಲಿ ಶೂಟಿಂಗ್ ಮಾಡಿದ್ದೀವಿ. ನಮ್ಮ ಯಡಿಯೂರು ಲೇಕ್ ಪಕ್ಕ ಒಂದು ಸಣ್ಣ ಒಂದು ಗಲ್ಲಿ ಇತ್ತು, ಅದನ್ನೇ ಮಾಲ್ಗುಡಿ ಮಾರ್ಕೆಟ್ ಮಾಡಿ ಅಲ್ಲೊಂದು ಶೂಟಿಂಗ್ ಮಾಡಿಬಿಟ್ಟಿದ್ದೀವಿ ಈ ಥರ. ಸೊ ಅವ್ರ ಮೈಂಡಲ್ಲಿ ತುಂಬ ಕ್ಲಾರಿಟಿ, ಈ ಫ್ರೇಮ್ ಬೇಕು ಅಂದರೆ ಅದು ಅಲ್ಲಿ ಹೋಗಕ್ಕೆ ಮುಂಚೆ ಗೊತ್ತಿರೋದು ಅವರಿಗೆ. ಆ ಥರ ಕರ್ನಾಟಕದ ಫ್ರೇಮ್ಗಳೇ ಇಂಟರ್ನ್ಯಾಷನಲ್ ಫ್ರೇಮ್ಗಳಾಗಬೇಕು. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ, ನಿಜವಾಗ್ಲೂ ಗ್ರೇಟ್. ನಾನೇ ಅದೇ ಹೇಳ್ತೇನೆ, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಕಾಡು ಹತ್ತಿದ್ರೆ, ಗುಡ್ಡ ಅಲದ್ರೆ, ಕಲ್ಲು ಮುಳ್ಳು ಹೊಳೆ, ಆಮೇಲೆ ಆ ಇದು ಮಲೆನಾಡಿನ ಒಂದು ಪರಿಸರ, ಜೊತೆಗೆ ನೀವು ಮಾಡಿರುವಂತಹ ಹಲವು ಕ್ಯಾರೆಕ್ಟರ್ಸ್, ಅಂದರೆ ಒಂದಾದ್ಮೇಲೆ ಒಂದು ಸಿನಿಮಾದಲ್ಲಿ ವಿಭಿನ್ನ ವಿಭಿನ್ನ ಕ್ಯಾರೆಕ್ಟರ್ ಆಮೇಲೆ ಇವಾಲ್ವ್ ಆಗ್ತಾ ಹೋಗಿದ್ದು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಜೀವನದ ಪಾಠನೇ ಹೇಳ್ಕೊಡ್ತಾ ನಿಮಗೆ. ಅಲ್ಲಿನ ಜನರನ್ನ ಭೇಟಿಯಾಗೋದು, ಶೂಟಿಂಗ್ ಸೆಟ್ನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಜೀವನದ ದೊಡ್ಡ ಪಾಠ ಹೇಳ್ಕೊಡೋದಕ್ಕೆ ಅವರಿದ್ದರು ಒಂದು ರೀತಿಯಲ್ಲಿ ಗುರುಗಳ ಥರನೇ. ಅಬ್ಸಲ್ಯೂಟ್ಲಿ. ಸೊ ನನಗೆ ಇವತ್ತಿಗೆ ಬಿಗ್ಗೆಸ್ಟ್ ವರಿ ಏನು ಅಂತಂದರೆ, ಹೇಗೋ ದೇವರ ದಯದಿಂದ ಈ ಒಂದು ಲೆಗಸಿ, ಈ ಒಂದು ಹೆಸರು ಮತ್ತು ಈ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಪಡೆದುಬಿಟ್ಟಿದ್ದೀನಿ. ಇದನ್ನು ಯಾವ ರೀತಿ ನಾನು ಇದನ್ನು ಹಾಳು ಮಾಡ್ಕೊಳ್ಬಾರ್ದು, ಯಾವುದೇ ರೀತಿಯೂ ಇದು ಹಾಳಾಗೋಗ್ಬಾರ್ದು, ಅದನ್ನು ಹೇಗೆ ಕಾಪಾಡ್ಕೊಂಡ್ಬರಬೇಕು, ಇದು ಇಂಪಾರ್ಟೆಂಟ್.